ಟೀಂ ಇಂಡಿಯಾ ತಂಡಕ್ಕೆ ದೊಡ್ಡ ಹೊಡೆತ. ಏಷ್ಯಾ ಕಪ್ನಿಂದ ಕನ್ನಡತಿ ಶ್ರೇಯಾಂಕ ಪಾಟೀಲ್ ಔಟ್. ಏನಾಯ್ತು ನಿಮಗೆ ಗೊತ್ತಾ? ವಿಡಿಯೋನ ಪೂರ್ತಿಯಾಗಿ ನೋಡಿ ಗೊತ್ತಾಗುತ್ತೆ. ನಮ್ಮ ಟೀಂ ಇಂಡಿಯಾ ತಂಡ ಪಾಕಿಸ್ತಾನ ವಿರುದ್ಧ ಗೆದ್ದ ನಂತರ ಟೀಂ ಇಂಡಿಯಾ ವುಮೆನ್ಸ್ ಕಡೆಯಿಂದ ಬಿಗ್ಗೆಸ್ಟ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ. ಶ್ರೇಯಾಂಕ ಪಾಟೀಲ್ ಕನ್ನಡತಿ, ಆರ್ ಸಿ ಬಿ ತಂಡದ ಆಟಗಾರತಿ, ಏಷ್ಯಾ ಕಪ್ಗೂ ಕೂಡ ಸೆಲೆಕ್ಟ್ ಆಗಿದ್ರು. ಪಾಕಿಸ್ತಾನ ವಿರುದ್ಧ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ಇದೀಗ ಯು ಎ ಇ ವಿರುದ್ಧ ಪಂದ್ಯಕ್ಕಿಂತ ಮುನ್ನ ಶ್ರೇಯಾಂಕ ಪಾಟೀಲ್ ಅವರು ರೂಲ್ಡ್ ಔಟ್ ಆಗಿದ್ದಾರೆ ಫಿಂಗರ್ ಇಂಜುರಿಯಿಂದ. ಐ ಪಿ ಎಲ್ ಅಲ್ಲೂ ಕೂಡ ಅವರಿಗೆ ಫಿಂಗರ್ ಇಂಜುರಿ ಆಗಿತ್ತು. ಇದೀಗ ಅದೇ ಫಿಂಗರ್ ಇಂಜುರಿಯಿಂದ ಶ್ರೇಯಾಂಕ ಪಾಟೀಲ್ ರೂಲ್ಡ್ ಔಟ್ ಆಗಿದ್ದಾರೆ. ಎಲ್ಲ ಕಡೆಯಿಂದ ನಮಗೆ ನ್ಯೂಸ್ ಸಿಕ್ಕಿದೆ. ಆರ್ ಸಿ ಬಿ ತಂಡ ಕೂಡ ವಿಶ್ ಮಾಡಿದೆ ಶ್ರೇಯಾಂಕ ಪಾಟೀಲ್ಗೆ ಗೆಟ್ ವೆಲ್ ಸೂನ್ ಅಂತ. ಇದು ಏಷ್ಯಾ ಕಪ್ ಬಿಟ್ಬಿಡಿ, ನೆಕ್ಸ್ಟು ವಿಶ್ವಕಪ್ ಬರುತ್ತೆ. ವಿಶ್ವಕಪ್ ಒಳಗಡೆ ನಮ್ಮ ಶ್ರೇಯಾಂಕ ಪಾಟೀಲ್ ಅವರು ರಿಕವರಿ ಆಗಿ ಟೀಮ್ ಇಂಡಿಯಾ ತಂಡಕ್ಕೆ ಆಡಿದ್ರೆ ಟೀಮ್ ಇಂಡಿಯಾ ತಂಡಕ್ಕೆ ಒಳ್ಳೆಯದು, ಇಲ್ಲ ಅಂದರೆ ದೊಡ್ಡ ಹೊಡೆತ ಆಗಿ ತಿರುಗುತ್ತೆ, ದೊಡ್ಡ ಸಂಕಷ್ಟ ಕೂಡ ಆಗುತ್ತೆ. ಶ್ರೇಯಾಂಕ ಪಾಟೀಲ್ ನಮ್ಮ ಟಗರುಪುಟ್ಟಿಗೆ ಒಂದು ವಿಷ್ ಹೇಳೋದಕ್ಕೆ ಇಷ್ಟಪಡ್ತೀನಿ, ಆದಷ್ಟು ಬೇಗ ರಿಕವರಿ ಆಗಿ ನಮ್ಮ ಟೀಮ್ ಇಂಡಿಯಾ ತಂಡಕ್ಕೆ ಆಡಬೇಕು. ಆರ್ ಸಿ ಬಿ ಬಾವುಟ ಆರಿಸ್ಬೇಕು, ಕರ್ನಾಟಕದ ಬಾವುಟ ಎಲ್ಲ ಕಡೆ ತೊಗೊಂಡು ಹೋಗಲೇಬೇಕು. ನಮ್ಮ ಟೀಮ್ ಇಂಡಿಯಾ ತಂಡ ಇವತ್ತು ಯು ಎ ಇ ವಿರುದ್ಧ ಗೆದ್ಕೊಂಡಿದೆ. ನಮ್ಮ ತಂಡ ಏಷ್ಯಾ ಕಪ್ ಸೆಮಿಫೈನಲ್ಗೆ ಎಂಟ್ರಿ ಕೊಟ್ಟಿದೆ. ಚಿಂದಿ ಅಂತಲೇ ಹೇಳ್ಬೋದು. ಇದು ಗುಡ್ ನ್ಯೂಸು, ಆದರೆ ಬ್ಯಾಡ್ ನ್ಯೂಸು, ಬೆಂಕಿ ಬ್ರೇಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಟೀಮ್ ಇಂಡಿಯಾ ತಂಡ ಏಷ್ಯಾ ಕಪ್ ಸೆಮಿಫೈನಲ್ಗೆ ಹೋಗಿದೆ. ಏಷ್ಯಾ ಕಪ್ ಗೆಲ್ಲೋದು ದೊಡ್ಡ ವಿಚಾರನೇ ಅಲ್ಲ ವುಮೆನ್ಸ್ಗೆ, ಆದರೆ ವರ್ಲ್ಡ್ ಕಪ್ ಗೆಲ್ಲಬೇಕು ಅದು ದೊಡ್ಡ ವಿಚಾರ ಆಗುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ ಎಲ್ಲರಿಗೂ.